ಪ್ರಕಟವಾದಂತಹ ಕೆಡಿಯು ಸಿನಿಮಾದ ಬಿಗ್ ಅಪ್ಡೇಟ್ ಇವತ್ತು ಬಂದಿದೆ. ನಮ್ಮ ಜೊತೆ ಪ್ರೇಮ್ ಸರ್ ಇದಾರೆ, ಅವ್ರ ಜೊತೆ ಮಾತಾಡ್ಸೋಣ. ನಮಸ್ತೆ ಮೇಡಮ್. ಚೆನ್ನಾಗಿದೆ ಕಣಮ್ಮ. ಸರ್, ಕೆಡಿ ಸಿನಿಮಾದ ಬಿಗ್ ಅಪ್ಡೇಟ್ ಇವತ್ತು ಕೊಟ್ಟಿದ್ದೀರಾ, ಡಿಸೆಂಬರ್ಗೆ ಬರ್ತಿದೆ ಅನ್ನೋದು, ಮತ್ತೆ ಆಡಿಯೋ ರೈಟ್ಸ್ ಕೂಡ ಹೇಳಿದ್ದೀರಾ, ಎಷ್ಟು ಸೇಲ್ ಆಗಿದೆ ಅನ್ನೋದು ನಿಮ್ಮ ಬಾಯಲ್ಲೇ ಕೇಳಬೇಕಂತ ಇಷ್ಟಪಡ್ತೀನಿ. ಆಡಿಯೋ ಇದೆ, ಫಸ್ಟು ಇಂಡಿಯನ್ ಸಿನಿಮಾ ಹೈಯೆಸ್ಟ್ ಮ್ಯೂಸಿಕ್ ಪ್ಲೇ ಅಂದರೆ ಭಾರತ ಚಿತ್ರರಂಗದಲ್ಲೇ ಆರ್ಕೆಸ್ಟ್ರಾ ಮಾಡಿರೋದು ಎಲ್ಲ ಲಾಸ್ಟ್ ವೇಗಸ್, ಯುರೋಪ್ ಆ್ಯಂಡ್ ದೆನ್ ಬ್ಯಾಂಗ್ಳೂರ್ ಆ್ಯಂಡ್ ಮುಂಬೈ ಆ್ಯಂಡ್ ಚೆನ್ನೈ ಎಲ್ಲ ಮಾಡಿದ್ದೀವಿ. ಇಂಡಿಯನ್ ಸಿನಿಮಾಗೆ, ನಾಟಕ ಕನ್ನಡ ತೆಲುಗು ತಮಿಳೆಲ್ಲ, ಇಂಡಿಯನ್ ಸಿನಿಮಾಗೆ ಹೈಯೆಸ್ಟ್ ಆರ್ಕೆಸ್ಟ್ರಾ ಪ್ಲೇಡ್ ದಿಸ್ ಸಿನಿಮಾ ಫಸ್ಟ್ ಟೈಮ್, ಆ್ಯಂಡ್ ಫಸ್ಟ್ ಟೈಮು ಹೈಯೆಸ್ಟ್ ಆಡಿಯೋ ರೈಟ್ಸ್ ಸೋಲ್ಡ್ ಅಂದರೆ ಒಂದು ದೊಡ್ಡ ಇತಿಹಾಸ ಅಂತ ಹೇಳ್ಬೋದು ಇದನ್ನ. ಥ್ಯಾಂಕ್ಸ್ ಟು ಆನಂದ್ ಆಡಿಯೋ. ಮತ್ತೆ ಇನ್ನೊಂದು ಹೇಳೋದಾದ್ರೆ ಇದರಲ್ಲಿ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಇದಾರೆ ಅನ್ನೋದನ್ನ ಹೇಳ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಮತ್ತೆ ಮುಂದಕ್ಕೆ ಇದುವರೆಗೂ ರಿಲೀಸ್ ಮಾಡಿದ್ದಾರೆ ಕೆಲವೊಂದು ಪೋಸ್ಟರ್ಗಳನ್ನ, ಇನ್ ಮುಂದಕ್ಕೆ ಯಾರ್ಯಾರು ಬರ್ಬೋದು ಅನ್ನೋದನ್ನ ಸೀಕ್ರೆಟ್. ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ತೀನಿ ಆಗಸ್ಟ್ 24th, ಅವತ್ತು ನೀವು ನೋಡಿಲ್ದಿರೋದೊಂದು ಸ್ಟೇಜ್ ಇರ್ತದೆ, ಯಾರು ನೋಡಿರೋಕ್ಕಿಲ್ಲ ಆ ಥರದೊಂದು ಸ್ಟೇಜು, ಅಲ್ಲಿ ಒಬ್ಬೊಬ್ಬರನ್ನ ಇಂಟ್ರೂಸ್ ಮಾಡ್ತೀನಿ ಖಂಡಿತವಾಗಿ. ಇನ್ನೊಂದೇ ಸೆಟ್ಟಲ್ಲಿ ಬಂದು ಹಳೆ ಸೆಟ್ಗಳನ್ನೆಲ್ಲ ಮೀನ್ಸ್ ಹಳೆ ರೆಟ್ರೋ ಸ್ಟೈಲ್ಗೆ ತೊಗೊಂಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಖಂಡಿತ. 1970s 80s ಸಿನಿಮಾ ಮಾಡಿರೋದ್ರಿಂದ ಎಸ್ ಎ ಕಮರ್ಷಿಯಲ್ ಸಿನಿಮಾ, ನಾನೆಲ್ಲ ತುಂಬ ಬುದ್ಧಿ ಹೇಳೋಕ್ಕೋದು ಅವೆಲ್ಲ ಮಾಡಲ್ಲ, ಎಸ್ ಎ ಕಮರ್ಷಿಯಲ್ ಐ ಎಮ್ ಎ ಕಮರ್ಷಿಯಲ್ ಮ್ಯಾನ್. ಓಕೆ, ಸೊ ಸಿನಿಮಾ ಮಾಡಿದ್ವಿ, ಅದನ್ನು ಖಂಡಿತವಾಗ್ಲೂ ನಿಮ್ಮೆಲ್ಲರೂ ಒಂದ್ಸಲ ಸೆಟ್ ಕರ್ಕೊಂಡು ಹೋಗ್ತೀನಿ. ಸರ್, ಇನ್ನೊಂದೇನೋ ಇಂಡಸ್ಟ್ರಿ ನಡೀತಾರೆ ಅಂತ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ ಸರ್? ಇಂಡಸ್ಟ್ರೀಲಿ ನೋಡಿ, ಅವ್ರವ್ರಿಗೆ ತಕ್ಕಂತೆ ಅವ್ರವ್ರು ಮಾಡ್ತಾರೆ. ಈಗ ಇಂಡಸ್ಟ್ರೀಲಿ ನಾನು ಒಬ್ಬನೇ ಅಲ್ಲ, ಇಂಡಸ್ಟ್ರಿ ಅನ್ನೋದು ತಾಯಿ ಇದ್ದಂಗೆ, ಆ ತಾಯಿಗೆ ನಾವೆಲ್ಲ ಮಕ್ಕಳು. ಓಕೆ, ಸೊ ತಾಯಿನ ಚೆನ್ನಾಗಿ ನೋಡ್ಕೋಬೇಕಾದ್ರೆ ನಮ್ಮ ಕರ್ತವ್ಯ, ನಾವು ತಾಯಿನ ದ್ವೇಷಿಸಬಾರ್ದು, ದೂಷಿಸಬಾರ್ದು ಫಸ್ಟ್ ಆಫ್ ಆಲ್. ಸೊ ಅದರಿಂದ ನಾನು ಸಾಧ್ಯವಾದಷ್ಟು ತಾಯಿನ ಆರೈಕೆ ಮಾಡೋದು ನೋಡ್ತೀನಿ, ಬಿಟ್ಟರೆ ದ್ವೇಷಿಸೋರು ದೂಷಿಸೋರು ಅವ್ರವ್ರು ಬಿಟ್ಟಿದ್ದು. ಇನ್ನೊಂದೇ ಸಿನಿಮಾಗಳು ಬರ್ತಿಲ್ಲ ಅಂತ ಇದ್ದಾರೆ, ನಿಮ್ಮ ಎರಡು ಸಿನಿಮಾಗಳನ್ನ ಲಾಂಚ್ ಮಾಡ್ತಾ ಹೋಗ್ತಾರೆ, ಅದ್ರ ಬಗ್ಗೆ ಬರ್ತೀವಿ. ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಿದೆ, ಕಂಟೆಂಟ್ ಯಾವ ಸ್ಟ್ರಾಂಗ್ ಆಗಿದೆ, ಯಾರು ಫೈಟ್ ಮಾಡ್ತಾರೆ, ಯಾರು ರೀಚ್ ಮಾಡ್ತಾರೆ, ಕೆಪಾಸಿಟಿ ಹೆಂಗಿದೆ, ಅದ್ರ ಮೇಲೆ ಸಿನಿಮಾಗಳು ನಿಲ್ತಾ ಬಿಟ್ರೆ, ಸೊ ಪ್ರತಿಯೊಬ್ಬರು ಸಿನಿಮಾ ಅಷ್ಟೇ. ಪ್ರೇಮ್ ಸಿನಿಮಾ ಅಂತಲ್ಲ, ಇನ್ನೊಂದು ಸಣ್ಣ ಸಿನಿಮಾ 2 crore ಬಜೆಟ್ತಲ್ಲ, ಪ್ರೇಮ್ 200 crore ಬಜೆಟ್ತಲ್ಲ, ಈ ಥರದ್ದೇನಲ್ಲ, ಸಿನಿಮಾ ಸಿನಿಮಾ, ಒಳ್ಳೆ ಕಂಟೆಂಟ್ ಇದ್ರೆ ಖಂಡಿತವಾಗ್ಲೂ ಸಿನಿಮಾ. ಅದೇ ಕೆಡಿನಲ್ಲಿ ಬಂದು ಇದುವರೆಗೂ ನೀವು ಮಾಡಿರುವಂಥ ಸಿನಿಮಾಗಳಲ್ಲಿ ಬಂದು ತಾಯಿ ಸೆಂಟಿಮೆಂಟ್ ಇರ್ಬೋದು, ಬೇರೆ ಬೇರೆ ಸೆಂಟಿಮೆಂಟ್ ಇರೋದಿರ್ಬೋದು, ಈ ಸಿನಿಮಾದಲ್ಲಿ ಯಾವ ರೀತಿಯಾದ ಸೆಂಟಿಮೆಂಟ್ನ ಪ್ಲೇ ಮಾಡ್ತಾರೆ ಸರ್? ಎಮೋಷನ್ಸೇ ಕಾಳಿದೆ ಸರ್ ಧ್ರುವ ನನಗೆ, ನಮ್ಮ ಇದ ಎಮೋಷನ್ಸೇ, ಆ ಎಮೋಷನ್ಸೇ ಅವನು ನನಗೆ, ಧ್ರುವ ಕಾಳಿದಾಸ ಅವನೇ ಎಮೋಷನ್ಸ್ ನನಗೆ, ಅವನೇ ಸೆಂಟಿಮೆಂಟ್ ನನಗೆ. ಓಕೆ, ಸೊ ಅವನನ್ನು ನೋಡಿದ್ರೆ ಎಲ್ಲರೂ ಕಾಣ್ತಾರೆ ಅವನಲ್ಲಿ, ತಾಯಿ ಕಾಣ್ತಾರೆ, ತಮ್ಮನ ಕಾಣ್ತಾರೆ, ಅಣ್ಣನ ಕಾಣ್ತಾರೆ, ಹಂಗೆ ತಂಗಿ ಕಾಣ್ತಾರೆ ಆ ಥರ. ಆಮೇಲೆ ಪ್ರತಿಯೊಬ್ಬನು ರಸಲೇಗನು ನಾನು ಒಂಥರ ಆಗಬೇಕಾಯ್ತು ಅನ್ನೋ ಒಂದು ಇದಿರುತ್ತೆ, ಅಷ್ಟು ಎಮೋಷನ್ಸ್ ಅವನಲ್ಲಿ. ಅಂದ್ರೆ ಮುಂಚೆ ಒಂದು ವರ್ಷದ ಮುಂಚೆ ರಿಲೀಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಡೈಲಾಗ್ ಒಂದು ಬಿಟ್ಟಿದ್ರೆ, ವಾರ್ ಬಿಗಿನ್ಸ್ ಅಂತ ಹೇಳಿ, ಯಾವ ರೀತಿ ವಾರ್ ಇರಬಹುದು ಅನ್ನೋದು. ಬೇರೆ ಇದೆ ಎನಿ ಲ್ಯಾಂಗ್ವೇಜ್, ಬೇರೆ ಎನಿ ಲ್ಯಾಂಗ್ವೇಜ್ 100% ವಾರ್. ನಮ್ಮ ಸಿನಿಮಾಗಳಿಗಂತೂ ವಾರ್ ಮಾಡಲ್ಲ, ಎಲ್ಲ ಸಿನಿಮಾಗಳು ಆಶಿಸ್ತೀವಿ. ಮಾರ್ಟಿನ್ ರಿಲೀಸ್ ಆಗ್ತಿದೆ, ಡೆವಿಲ್ ರಿಲೀಸ್ ಆಗ್ತಿದೆ, ಸೊ ಕೆಡಿ ರಿಲೀಸ್ ಆಗ್ತಿದೆ, ಎಲ್ಲ ಸಿನಿಮಾ ನಮ್ಮ ಸಿನಿಮಾಗಳು, ನಮ್ಮ ಸಿನಿಮಾಗಳ ಜೊತೆ ನಾವು ಯಾವತ್ತೂ ವಾರ್ ಮಾಡಲ್ಲ, ಸೊ ಬೇರೆ ಯಾವುದೇ ಸಿನಿಮಾಗಳ ಜೊತೆ 100% ಅಲ್ಲಿ ವಾರ್. ಮತ್ತೆ ಇನ್ನೊಂದೇನು ನಮಗೂ ಸಿಕ್ಕಿರೋಂತ ಒಂದು ಸೂಚನೆ ಏನಂದ್ರೆ, ಶಿವಣ್ಣ ಅವರ ಸಿನಿಮಾದಲ್ಲಿ ಬರ್ತಿದ್ದಾರೆ ಅನ್ನೋದು ಇದೆ, ಅದ್ರ ಬಗ್ಗೆ ಏನು? ನಾನು ಇನ್ನ ಜೂನ್ ವರೆಗೂ ಶೂಟಿಂಗ್ ಇದೆ, ಇನ್ನ ಯಾರ್ದೇನು, ಯಾಕಂದ್ರೆ ನಾನು ಇವತ್ತಿನವರೆಗೂ ಯಾರ್ದು ಏನು ಹೇಳಲಿಲ್ಲ ಹಂಗಂತ, ಸೊ ಎಲ್ಲೂ ಹೇಳಕ್ ಹೋಗಲ್ಲ, ಅಕಸ್ಮಾತ್ ಬಂದ್ರೆ ಹೇಳ್ತೀನಿ ನಾನೇ, ಖಂಡಿತವಾಗ್ಲೂ ಅವೆಲ್ಲ ಇದ್ರೆ ಹೇಳ್ತೀನಿ ನಾನೇನೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನೋಡೋದ್ರಲ್ಲ ಪ್ರೇಮ್ ಸರ್ ಯಾವ ರೀತಿ ಆದ ಮಾಹಿತಿಯನ್ನು ಕೊಟ್ಟರು ಅಂತ. ಕ್ಯಾಮರಾಮನ್ ಕಿರಣ್ ಜೊತೆ ಸಂತೋಷ್, ಅಶ್ವವೇಗ ನ್ಯೂಸ್.